ಕಾಡಿನಿಂದ ನಾಡಿಗೆ ಆಹಾರ ಅರಸಿ ಬರ್ತಾ ಇದ್ದಾವೆ ಆನೆಗಳು. ಚಾಮರಾಜನಗರದಲ್ಲಿ ಮತ್ತೆ ರಸ್ತೆಗಿಳಿದಿದ್ದಾವೆ ಕಾಡಾನೆ. ಕಬ್ಬಿನ ಲಾರಿಗೆ ಅಡ್ಡಗಟ್ಟಿ ನಿಂತಿರುವಂತ ಆನೆ, ಅದರ ಜೊತೆಗೆ ಆನೆ ಮರಿ ಕೂಡ ಕಾಣಬಹುದು. ತಮಿಳುನಾಡು ಗಡಿಯಲ್ಲಿ ರಸ್ತೆಗೆ ಬಂದಿರುವಂತ ಆನೆ. ಚಾಮರಾಜನಗರ ಜಿಲ್ಲೆ ಆಸನೂರಿನಲ್ಲಿ ಈ ಘಟನೆ ನಡೆದಿದೆ. ಆನೆ ಬಳಿ ಹೋಗಿ ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಿದ್ದಾರೆ ಜನ. ಆನೆ ಮೊದಲೇ ಕಾಡಾನೆ ಅದು, ಸೋ ಹಸುವಾಗಿರುತ್ತೆ ಸಾಕಷ್ಟು. ಇಂಥ ಸಂದರ್ಭದಲ್ಲಿ ಕೋಪ ಬಂದರೆ ಏನ್ ಕಥೆ ಅಂತ. ಅದರಲ್ಲೂ ಕೂಡ ನಮ್ಮ ಜನ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋದು ಬಿಡೋದಿಲ್ಲ. ಸೆಲ್ಫಿ ತುಂಬಾ ಇಂಪಾರ್ಟೆಂಟ್, ಸೊ ಹಾಗಾಗಿ ಸೆಲ್ಫಿ ತಗೊಂಡಿದ್ದಾರೆ ಆ ಕಾಡಾನೆಯ ಜೊತೆ. ಕಾಡಾನೆ ಜೊತೆ ಜೊತೆಗೆ ಆ ಮರಿ ಆನೆಯನ್ನು ಕೂಡ ನೋಡಬಹುದಾಗಿದೆ. ಓಕೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಕಬ್ಬು ತುಂಬಿರುವಂತಹ ಲಾರಿ ಸಾಗ್ತಾ ಇತ್ತು. ಚಾಮರಾಜನಗರ ಜಿಲ್ಲೆ ಆಸನೂರಿನಲ್ಲಿ ಕಂಡು ಬಂದಂತಹ ದೃಶ್ಯ ಇದು. ಒಂದು ಕಾಡಾನೆ ಬಂದಿರುತ್ತೆ, ಅದರ ಜೊತೆ ಮರಿ ಆನೆಯನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಆದರೆ ಆ ಕಾಡಾನೆ ತನ್ನ ಊಟ ಮಾಡೋದ್ರಲ್ಲಿ ಬ್ಯುಸಿ ಆಗಿದೆ, ಆದರೆ ಜನ ನೋಡಿ ಸೆಲ್ಫಿ ಕ್ಲಿಕ್ಕಿಸೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನಿಮ್ಮ ಫ್ರೀ ಟೈಮ್ ಅನ್ನ ಎಟಿಎಂ ಮಾಡ್ಕೊಳ್ಳಿ, ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ, ನಿಮ್ಮ ಕಿಚನ್ ನಿಮ್ಮ ಫ್ಯಾಕ್ಟರಿ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆ ಕಾಡಾನೆಗೆ ಇನ್ ಕೇಸ್ ಏನಾದರೂ ಸಿಟ್ ಬಂದ್ರೆ ಏನ್ ಕತ್ತಿ ಅಂತ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಲ್ಲಿಕ್ ನೀಡ್ತಾರೆ. ಮಲ್ಲಿಕ್, ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ಆ ಆನೆಗೆ ಹಸಿವಾಗಿದೆ, ಆಹಾರ ಅರಸಿ ನಾಡಿಗೆ ಬಂದಿದೆ. ಅಲ್ಲಿ ನಿಂತಿರುವಂತಹ ಆ ಲಾರಿಯಲ್ಲಿ ಕಬ್ ತಿಂತಿದೆ, ಆದ್ರೆ ಜನ ಮಾತ್ರ ಸೆಲ್ಫಿ ತಗೊಳ್ಳೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದಾರಲ್ಲ. ಖಂಡಿತ ಸಭಾ, ಏನಂದ್ರೆ ಇದು ಬೆಂಗಳೂರು ದಿಂಡಗಲ್ ಮಾರ್ಗದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ 209ರಲ್ಲಿ ಈ ರೀತಿಯ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇರುವಂತದ್ದು. ಆಸನೂರು ಬಳಿ ಅಂದ್ರೆ ಈ ಚಾಮರಾಜನಗರ ವ್ಯಾಪ್ತಿಯಲ್ಲಿರುವ ಆಸನೂರು ಬಳಿ ಆನೆಗಳು ಹೆಚ್ಚಾಗಿ ಬರ್ತವೆ. ಯಾಕೆಂದ್ರೆ ಅಲ್ಲಿ ಕಬ್ಬಿನ ಲಾರಿಗಳು ಹೋಗ್ಬೇಕಾದ್ರೆ ಡ್ರೈವರ್ಗಳು ಅಲ್ಲೇ ನಿಲ್ಸೋದು, ಅದು ಒಂಥರ ಆನೆಗಳಿಗೆ ಆಹಾರ ಕೊಡ್ತೀವಿ ಅನ್ನೋ ಒಂದು ಸೂತನ ಇಂದಿಗೂ ಮುಂದುವರೆದಿರುವಂತದ್ದು. ಹೀಗಾಗಿ ಕಬ್ಬನ್ನು ಅರಿಸಿ ತಮ್ಮ ಆಹಾರವನ್ನು ಅರಿಸಿ ಅವು ರಸ್ತೆಗೆ ಬರೋದು ಪದೇ ಪದೇ ನಡೀತಾನೆ ಇರುತ್ತೆ. ಈಗ ಅದ್ರ ಮುಂದುವರಿದ ಭಾಗ ಏನಂದ್ರೆ ಜನ ಆನೆಗಳನ್ನ ನೋಡ್ಬೇಕು, ಅದ್ರ ಜೊತೆ ಸೆಲ್ಫಿ ತಗೋಬೇಕು ಅನ್ನೋ ಹುಚ್ಚಾಟಕ್ಕೂ ಮರೆತಿದ್ದಾರೆ. ಅದೊಂಥರ ಸಾಕಾಣಿಕೆ ಫೀಲ್ ಅಲ್ಲಿ ಅವ್ರು ಹೋಗಿ ಪ್ರಾಣವನ್ನ ಪಣಕ್ಕಿಡುವಂತ ದುಸ್ಸಾಹಸಕ್ಕಂತೂ ಹೋಗ್ತಾ ಇರುವಂತದ್ದು. ಆನೆ ಅಷ್ಟೊಂದು ಅವು ಕಾಡಾನೆಗಳು ಆಕ್ರೋಶದಿಂದ ಇರ್ತವೆ ಅನ್ನೋ ಪರಿಜ್ಞಾನ ಇಲ್ದಂಗೆ ಅದ್ರ ಪಕ್ಕ ಹೋಗಿ ನಿಲ್ಲೋದು, ಅಲ್ಲಿ ಹೋಗಿ ಹಾರ್ನ್ ಮಾಡೋದು, ಬೇಕು ಅಂತಾನೆ ಗಾಡಿಗಳನ್ನ ನಿಲ್ಸೋದು ಮುಂದುವರೆದಿದೆ. ಈಗ ಕಳೆದ ಒಂದು 15 ದಿನಗಳ ಹಿಂದೆನೆ ಒಂದು ಕಾರ್ ಸಹಿತ ಆನೆಗಳ ದಾಳಿಗೆ ಬಲಿಯಾಗಬೇಕಾಗುತ್ತೆ. ಅಂದ್ರೆ ಕಾರ್ ಡ್ರೈವರು ಆನೆ ಅಲ್ಲಿ ಎದುರುಗಡೆಯಿಂದ ಬರ್ತಿದೆ ಅಂತ ಗೊತ್ತಿದ್ರು ಅದ್ರ ಸಮೀಪಕ್ಕೆ ಹೋದಾಗ ಅವು ಅಟ್ಯಾಕ್ ಮಾಡ್ತವೆ ಕಾರ್ನ. ಆಗ ಡ್ರೈವರು ಅಲ್ಲಿಂದ ಕೆಳಗಿಳಿದು ಓಡಿ ಬರ್ತಾನೆ, ಕಾರು ಜಖಂಗೊಳ್ಳುತ್ತೆ. ಅದೇ ರೀತಿಯ ಪ್ರಕರಣ ಇವತ್ತು ನಡೆದಿರುವಂತದ್ದು. ಅದು ಆಹಾರವನ್ನು ಅರಿಸಿ ಲಾರಿ ಹತ್ರ ಬಂದಾಗ ಜನ ಅಲ್ಲಿ ಹೋಗಿ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳುವಂತ ದುಸ್ಸಾಹಸಕ್ಕೆ ಹೋಗಿದ್ದಾರೆ. ಆದ್ರೆ ಜನ ಎಷ್ಟು ಈ ಬಗ್ಗೆ ಅರಣ್ಯಾಧಿಕಾರಿಗಳು ಎಷ್ಟೇ ಹೇಳಿದ್ರು ಅಲ್ಲಿ ಗಾಡಿಗಳನ್ನ ನಿಲ್ಲಿಸೋದನ್ನು ನಿಲ್ಲಿಸ್ತಿಲ್ಲ. ಆನೆಗಳನ್ನ ನೋಡ್ಲೇಬೇಕು, ಅದ್ರ ಜೊತೆ ಸೆಲ್ಫಿ ತಗೊಳ್ಳೇಬೇಕು ಅನ್ನೋ ಹುಚ್ಚುತನಕ್ಕೆ ಮುಂದಾಗಿರುವಂತದ್ದು ಸಭಾ. ಧನ್ಯವಾದ ಮಲ್ಲಿಕ್. ಶಾಂತ್ ಕುಮಾರ್ ನೋಡಿ.